सत्यम न्यूज के स्वागत नानु अनिल प्रमुख सुद्दिगळन्न निरंतर एरडु बारी गांधी ग्राम प्रशस्तिगे आय्केयाद नवीलुगळ ताणवेंदे हेसरद चिक्कोडि तालूकिन शमणेवाडि ग्रामद अभिवृद्धिगे शीघ्रदल्लिये 2 कोटि रूपायि अनुदान मंजूरागलिद्दु ग्रामदल्लिय रस्ते डांबरीकरण जेजेएम ನೆರೆ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ವಸತಿ ಸೌಲಭ್ಯ ಹಾಗೂ ಈಗಾಗಲೇ ಗ್ರಾಮದಲ್ಲಿ ಕಟ್ಟಲಾದ ಸುಸಜ್ಜಿತ ವ್ಯಾಯಾಮ ಶಾಲೆಯಲ್ಲಿ ಸಾಹಿತ್ಯಗಳ ಅಳವಡಿಕೆ ಸೇರಿದಂತೆ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ಬಳಸಿಕೊಳ್ಳಬಹುದೆಂದು ಚಿಕ್ಕೋಡಿ ಸದಲಗ ಶಾಸಕ ಗಣೇಶ್ ಹುಕ್ಕೇರಿಯವರು ತಿಳಿಸಿದರು. ಶಮನೇವಾಡಿ ಗ್ರಾಮದ ಅಭಿವೃದ್ಧಿಗೆ ಹುಕ್ಕೇರಿ ಕುಟುಂಬ ಬದ್ಧ. ಶೀಘ್ರದಲ್ಲೇ 2 ಕೋಟಿ ರೂಪಾಯಿ ಅನುದಾನ ಮಂಜೂರು. ನ್ಯಾಯಬೆಲೆ ಅಂಗಡಿ ಉದ್ಘಾಟನೆ ಸಮಾರಂಭದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಭರವಸೆ. ನಿರಂತರ 2 ಬಾರಿ ಗಾಂಧಿ ಗ್ರಾಮ ಪ್ರಶಸ್ತಿಗೆ ಆಯ್ಕೆಯಾದ ನವಿಲುಗಳ ತಾಣವೆಂದೇ ಹೆಸರಾದ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದ ಅಭಿವೃದ್ಧಿಗೆ ಶೀಘ್ರದಲ್ಲಿಯೇ 2 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಲಿದ್ದು ಗ್ರಾಮದಲ್ಲಿನ ರಸ್ತೆ ಡಾಂಬರೀಕರಣ ಜೆಜೆಎಂ ನೆರೆ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ವಸತಿ ಸೌಲಭ್ಯ ಮತ್ತು ಈಗಾಗಲೇ ಗ್ರಾಮದಲ್ಲಿ ಕಟ್ಟಲಾದ ಸುಸಜ್ಜಿತ ವ್ಯಾಯಾಮ ಶಾಲೆಯಲ್ಲಿ ಸಾಹಿತ್ಯಗಳ ಅಳವಡಿಕೆ ಸೇರಿದಂತೆ ಸಾರ್ವಜನಿಕ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ಬಳಸಿಕೊಳ್ಳಬಹುದೆಂದು ಚಿಕ್ಕೋಡಿ ಸದಲ್ಗ ಶಾಸಕ ಗಣೇಶ್ ಹುಕ್ಕೇರಿ ತಿಳಿಸಿದರು. ಅವರು ರವಿವಾರ ಚಿಕ್ಕೋಡಿ ತಾಲೂಕಿನ ಶಮನೇವಾಡಿ ಗ್ರಾಮದಲ್ಲಿ ನೂತನವಾಗಿ ಮಂಜೂರಾದ ಜೈ ಕಿಸಾನ್ ಪಿಕೆಪಿಎಸ್ ನ್ಯಾಯಬೆಲೆ ಅಂಗಡಿಯಲ್ಲಿ ಬಿಪಿಎಲ್ ಕಾರ್ಡ್ ಧಾರಕರಿಗೆ ಪಡಿತರ ವಿತರಿಸುವುದರೊಂದಿಗೆ ನ್ಯಾಯಬೆಲೆ ಅಂಗಡಿಯನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಪ್ರಾರಂಭದಲ್ಲಿ ಜಿಲ್ಲಾ ಪರಿಷತ್ ಸದಸ್ಯ ಸುದರ್ಶನ್ ಖೋತ್ ಮಾತನಾಡಿ ಗ್ರಾಮದಲ್ಲಿನ ಒಟ್ಟು 2360 ಬಿಪಿಎಲ್ ಕಾರ್ಡ್ ಧಾರಕರಲ್ಲಿನ 1160 ಕಾರ್ಡ್ ಧಾರಕರಿಗೆ ಅನ್ನಭಾಗ್ಯ ಯೋಜನೆಯ ಧಾನ್ಯ ಮಂಜೂರಾಗಿದ್ದು ಶಮನೇವಾಡಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ ಹಾಗೂ ಕುಟುಂಬದವರ ಸಹಕಾರ್ಯ ವರದ ಹಸ್ತವಿದ್ದು ಹುಕ್ಕೇರಿ ಕುಟುಂಬದವರ ತವರೂರೆಂದೇ ಕರೆಯಲಾಗುತ್ತಿರುವ ಶಮನೇವಾಡಿ ಗ್ರಾಮದ ಅಭಿವೃದ್ಧಿಗೆ ಅವಿರತ ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಪ್ರಾರಂಭದಲ್ಲಿ ಜೈ ಕಿಸಾನ್ ಪಿಕೆಪಿಎಸ್ನ ನಿರ್ದೇಶಕ ಅನ್ನಪ್ಪ ಪೂಜಾರಿ ಅನ್ನಭಾಗ್ಯ ಯೋಜನೆಯ ಗೋಣಿ ಚೀಲಗಳ ಪೂಜೆ ನೆರವೇರಿಸಿದರು. ಕಲ್ಲಪ್ಪ ಪೂಜಾರಿ ತೂಕ ಯಂತ್ರದ ಪೂಜೆ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ದೀಪಕ್ ಖೋತ್, ಸಚಿನ್ ಖೋತ್, ಬಾಬಣ್ಣ ಖೋತ್, ತಾತ್ಯ ಸಾಹೇಬ್ ಖೋತ್, ಆರ್ಬಿ ಖೋತ್, ರೂಪ್ ಕುಮಾರ್ ಧರನ್ ಗುತ್ತೆ, ಶೀತಲ್ ಶಿರಗುಪ್ಪೆ, ಅಶೋಕ್ ಪಾಟೀಲ್, ಲಿಯಾಖತ್ ಮಕಾಂದಾರ್, ಭೀಮಗೌಡ ಪಾಟೀಲ್, ಪ್ರಭಾಕರ್ ಫಕ್ಕೀರೆ ಸೇರಿದಂತೆ ಸರ್ವ ಸಂಚಾಲಕರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಈಗಾಗಲೇ ಸುದರ್ಶನ್ ಕೋತರ್ ಹೇಳಿದ್ರು, ನಾನಾಗ್ಲಿ ಪ್ರಕಾಶ್ ಅನ್ನ ಹುಕ್ಕೇರಿ ಈ ಸೊಸೈಟಿ ಆಗ್ಲಿ ಇವತ್ತ ಈ ರೇಷನ್ ಪ್ರಾರಂಭ ಮಾಡ್ಬೇಕಾದ್ರೆ ಏನ್ ಕಷ್ಟ ಆಗೈತಿ, ಮತ್ತ ಪ್ರಾಮಾಣಿಕಲಿ ನಾವು ಈ ಸಂಘಕ್ಕ ರೈತರ ಮೇಲೆ ಅನ್ಯಾಯ ಆಗಬಾರ್ದಂತ ಇಲ್ಲೊಂದ ಈ ಇವತ್ತ ರೇಷನ್ ಅಂಗಡಿ ಪ್ರಾರಂಭ ಮಾಡಿದ್ವು. ಇವತ್ತ ಅಧ್ಯಕ್ಷರಿಗೂ ಈ ಸಂದರ್ಭದಾಗ ಹೇಳ್ತೀನಿ, ಬರುವಾಗ ಅದ ಮಧ್ಯಾಹ್ನ 3 ಗಂಟೆಗೆ ಬಂದಾಗ ಚರ್ಚೆ ಇತ್ತು. ಏನಿಲ್ಲ, ಒಂದು ಚಲೋ ಜಾಗದ ವ್ಯವಸ್ಥೆ ಮಾಡಿಸ್ಕೊಡ್ರಿ, ಒಂದು 5 ಗುಂಟೆ ಫಸ್ಟ್ ಕ್ಲಾಸ್ ನಮ್ಮ ಶಾಸಕರ ಅನುದಾನದಾಗ ಒಂದು 50 ಲಕ್ಷ ರೂಪಾಯಿ ಅಥವಾ 1 ಕೋಟಿ ರೂಪಾಯಿದ ಒಂದು ಸೊಸೈಟಿ ಬಿಲ್ಡಿಂಗ್ ಆಗಲಿ, ಸಂಘ ಹೆಸರಲ್ಲಿ ಎಷ್ಟು ಬೇಗ ಆಗ್ತೈತಿ ನೀವು ಅಷ್ಟು ಜಾಗ ನಮ್ಗೆ ಹರವಾಕಿ ಒಂದು ಜಾಗದ ವ್ಯವಸ್ಥೆ ಮಾಡಿಸ್ಕೊಡ್ಬೇಕಂತ ನಾ ಸದಾ ಸಂಬಂಧ ಈ ಸಂದರ್ಭದಾಗ ಕೇಳ್ತೀನಿ. ಆ ಪ್ರಕಾರ ಹೋದವಾರು ಕೂಡ ಇಲ್ಲಿ ಸನ್ಮಾನ್ಯ ನಮ್ಮ ಹಿರಿಯರಾದ ಪ್ರಕಾಶ್ ಅನ್ನ ಹುಕ್ಕೇರಿ ಬಂದಾಗ ತಮ್ಮೆಲ್ಲರಿಗೂ ಕೇಳಿದ್ರು, ಸರ್ ಎಲ್ಲೆಲ್ಲಂದ್ರೆ ಯಾವ್ಯಾವ ರೋಡ್ ಕೆಟ್ಟಿದಾವು, ಎಲ್ಲಿ SCP TSPದಾಗಲಿ ಎಲ್ಲೆಲ್ಲಿ ರೋಡ್ ತಗೋಬೇಕಾಗಿತ್ತು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಮಲ್ಲಿಕಾರ್ಜುನಪುರ, ಶೀರನಹಳ್ಳಿ, ಗಂಗಾಪುರ, ಕೋರ್ಲಹಳ್ಳಿ ಗ್ರಾಮದಲ್ಲಿ 4 ಕೋಟಿ ರೂಪಾಯಿ ಮಂಜೂರಾಗಿದ್ದು ಸಿಸಿ ರಸ್ತೆ ನಿರ್ಮಾಣಕ್ಕೆ ಶಿರಹಟ್ಟಿ ಶಾಸಕರಾದ ರಾಮಣ್ಣ ಅಲ್ಲಮಾನಿ ಅವರು ಭೂಮಿ ಪೂಜೆ ನೆರವೇರಿಸಿದರು. 4 ಕೋಟಿ ರೂಪಾಯಿ ಸಿಸಿ ರಸ್ತೆ ನಿರ್ಮಾಣ, ಭೂಮಿ ಪೂಜೆ ನೆರವೇರಿಸಿದ ಶಿರಹಟ್ಟಿ ಶಾಸಕರು. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಮಲ್ಲಿಕಾರ್ಜುನಪುರ, ಶೀರನಹಳ್ಳಿ, ಗಂಗಾಪುರ, ಕೋರ್ಲಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿತು. ಇದೇ ಸಂದರ್ಭದಲ್ಲಿ ಶೀರನಹಳ್ಳಿ ಸರ್ಕಾರಿ ಶಾಲೆಗೆ ಶಾಸಕರು ಭೇಟಿ ನೀಡಿದ್ರು. ಅತ್ಯಂತ ಅಪಾಯದಲ್ಲಿದ್ದ ಕಟ್ಟಡದಲ್ಲಿಯೇ 100 ಶಾಲಾ ಮಕ್ಕಳು ಕುಳಿತು ಪಾಠ ಮಾಡಬೇಕಿದೆ. ಜೀವ ಭಯದಲ್ಲಿ ವಿದ್ಯಾರ್ಥಿಗಳು ಓಡಾಡುವಂತಾಗಿದೆ. ತಕ್ಷಣ ದುರಸ್ತಿ ಕಾರ್ಯ ಮಾಡಬೇಕೆಂದು ಸಾರ್ವಜನಿಕರು ಶಾಸಕರಿಗೆ ಮನವಿ ಮಾಡಿದ್ರು. ಶಿರಹಟ್ಟಿ ಶಾಸಕ ರಾಮಣ್ಣ ಲಮಾನಿ ಮುಂಡರ್ಗಿಯ ಪ್ರವಾಸಿ ಮಂದಿರದಲ್ಲಿ ಮಾತನಾಡುತ್ತಿದ್ರು. ಇಂದು ಒಟ್ಟು 4 ಗ್ರಾಮಗಳಲ್ಲಿ ಸಿಸಿ ರಸ್ತೆಯ ಸುಮಾರು 4 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮುಂಡರ್ಗಿ ತಾಲೂಕಿನ ಪ್ರತಿ ಗ್ರಾಮಕ್ಕೂ ಸಿಸಿ ರಸ್ತೆ ನಿರ್ಮಾಣ ಮತ್ತು ಡಾಂಬರೀಕರಣ ಕಾಮಗಾರಿಯನ್ನ ಸದ್ಯದಲ್ಲೇ ಮಾಡಲಾಗುವುದು. ಒಟ್ಟಿನಲ್ಲಿ ಮುಂಡರ್ಗಿ ತಾಲೂಕಿಗೆ 84 ಕೋಟಿ ಅನುದಾನ ಬಂದಿದೆ. ಪ್ರತಿ ಗ್ರಾಮಕ್ಕೂ ಸಿಸಿ ರಸ್ತೆ ಮತ್ತು ಡಾಂಬರೀಕರಣ ಮಾಡಲಾಗುವುದು ಮತ್ತು ನಾಗರಹಳ್ಳಿ ಹತ್ತಿರ ಇರುವ ಬೆನ್ನಿಹಳ್ಳಿ ಹಳ್ಳಕ್ಕೆ ಸೇತುವೆ ನಿರ್ಮಾಣಕ್ಕೆ 2 ಕೋಟಿ ರೂಪಾಯಿ ಅನುದಾನ ಬಂದಿದ್ದು ಸದ್ಯದಲ್ಲೇ ಕಾಮಗಾರಿಗೆ ಚಾಲನೆ ನೀಡುವುದಾಗಿ ತಿಳಿಸಿದರು. ರಸ್ತೆ
ಎಲ್ಲಿಂದ ಎಲ್ಲಿ ಸರ್? ಸೀತಾರಾಮ್ ರಾಜು ಅವ್ರ ಮನೆ ಹತ್ರ. ಹಾಂ ಸರ್. ಅಲ್ಲಿಂದ ಕೊರ್ಲಳಿದು 20 ಲಕ್ಷ. ಹಾಂ, ಸಿಸಿ ರಸ್ತೆ. ಒಟ್ಟ ಎಷ್ಟು ಗ್ರಾಮದಲ್ಲಿ ಇವತ್ತು ಸಿಸಿ ರಸ್ತೆ ಕಾರ್ಯ ಪೂಜೆ ಮಾಡಿದ್ರಿ ಸರ್? ನಾಲ್ಕು ಗ್ರಾಮದಲ್ಲಿ ಸಿಸಿ ಕಾಮಗಾರಿ ಪೂಜೆ ಮಾಡಿದ್ರಿ. ಮತ್ತು ಬನ್ನಿಕೊಪ್ಪದ್ದು ಒಂದು 4 ಕೋಟಿ ಹೋಗಿ 3 ಗಂಟೆ ಪೂಜೆ ಮಾಡಿದ್ರು. ಒಟ್ಟಿನಲ್ಲಿ ಮುಂಡ್ರಿಗಿ ತಾಲೂಕಿಗೆ ಎಷ್ಟು ಗ್ರಾಂಟ್ ಸಿಸಿ ರಸ್ತೆದು ಅಮೌಂಟ್ ಬಂದಂಗಾಯ್ತು ಸರ್? 4 ಕೋಟಿ. ಇವತ್ತಿನ ಕಾರ್ಯಕ್ರಮದಲ್ಲಿ 4 ಕೋಟಿ ರೂಪಾಯಿ ಮೊತ್ತದ ಸಿಸಿ ರಸ್ತೆ ಪೂಜೆ ಮಾಡಿದ್ರಿ. ಇನ್ನೂ ಅನೇಕ ರಸ್ತೆಗಳನ್ನು ಹಾಕ್ತೀವಿ. ಈಗಾಗಲೇ ಟೆಂಡರ್ ನಡೆಯಾಕತ್ತೇವು. ಮುಂದಲ್ ವಾರದಾಗ ಅವು ರಸ್ತೆ ಎಲ್ಲ ಪೂಜೆ ಮಾಡ್ತೀವಿ. ಡಾಂಬರೀಕರಣ ಎಲ್ಲ ಡಾಂಬರೀಕರಣ ರಸ್ತೆ ಕಾಮಗಾರಿ ಪೂಜೆ ಸ್ಟಾರ್ಟ್ ಮಾಡ್ತೀವಿ. ಎಸ್, ಒಟ್ಟಾರೆ ಮುಂಡ್ರಿಗಿ ತಾಲೂಕಿನ ಯಾವ ರಸ್ತೆ ಉಳಿದಂಗೆ ಎಲ್ಲವೂ ಮಾಡಾಕತ್ತೀವಿ. ಹಾಂ, ಅದು ಮಂಜೂರಿ ಆಗೈತಿ. ನಾಳೆ ಹೋಗಿ ಅದನ್ನು ತಂದು ಮಾಡಕ್ಕೆ ಚಾಲೂ ಮಾಡಿಸ್ತೀವಿ. ಮಂಜೂರಿ ಆಗೈತಿ. ಸರ್, ಅಪ್ರೂವಲ್ ತೊಗೋಬೇಕು. ಅದನ್ನು ಮುಂಡರ್ಗಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಹೇಮಗಿರೀಶ್ ಹಾವಿನಾಳ್ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅಸ್ತಿತ್ವದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಬಿಎಸ್ ಯಡಿಯೂರಪ್ಪ, ಗದಗ ಉಸ್ತುವಾರಿ ಸಚಿವರಾದ ಸಿಸಿ ಪಾಟೀಲ್, ಸಂಸದರಾದ ಶಿವಕುಮಾರ್ ಉದಾಸಿ, ಶಾಸಕರು ರಾಮಣ್ಣ ಲಮಾನಿ ಅವರ ನೇತೃತ್ವದ ಸರ್ಕಾರ ಶಿರಹಟ್ಟಿ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾರ್ಯದ ಕಾಮಗಾರಿಗಳನ್ನು ಕಾರ್ಯಕ್ರಮಗಳನ್ನು ತಂದಿದೆ ಮತ್ತು ಬಹುಮುಖ್ಯವಾಗಿ ಜಾಲವಾಡಗಿ ಏತ ನೀರಾವರಿ ಯೋಜನೆಯ 197 ಕೋಟಿ ರೂಪಾಯಿ ವೆಚ್ಚದಲ್ಲಿ 20 ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಸದ್ಯದಲ್ಲೇ ಚಾಲನೆ ನೀಡಲಾಗುವುದು. ಮುಂಡರ್ಗಿ ಹೋಬಳಿಯಲ್ಲಿ ಬರತಕ್ಕಂತಹ ಪಿಡಬ್ಲ್ಯೂಡಿ ರಸ್ತೆ ಮತ್ತು ಜಿಲ್ಲಾ ಪಂಚಾಯಿತಿ ಮುಂಡರ್ಗಿ ಹೋಬಳಿ ರಸ್ತೆ ಕಾಮಗಾರಿಗಳು ನಡೆದಿರುವುದಾಗಿ ತಿಳಿಸಿದ್ರು. ರಾಜ್ಯದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಬಂದ ನಂತರ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಿಸಿ ಪಾಟೀಲ್ ಸಾಹೇಬರು, ನಮ್ಮ ಸಂಸದರಾದಂಥ ಉದಾಸಿ ಸಾಹೇಬರು, ಒಂದು ಸರ್ಕಾರದಲ್ಲಿ ನಮ್ಮ ಶಾಸಕರಾದಂಥ ರಮಣ ಲಮಾನಿ ಅವರು, ಈ ಒಂದು ನಮ್ಮ ಶಿರಹಟ್ಟಿ ಮತಕ್ಷೇತ್ರದ ವ್ಯಾಪ್ತಿಯ ನಮ್ಮ ಮುಂಡರ್ಗಿ ಈ ಒಂದು ಹೋಬಳಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ರಸ್ತೆಗಳನ್ನು ಇರ್ಬೋದು, ಪ್ರಮುಖವಾಗಿ ಇಲ್ಲಿ ಕೆರೆ ತುಂಬಿಸುವ ಯೋಜನೆಗಳಿರ್ಬೋದು, ಅದರ ಜೊತೆಗೆ ಅನೇಕ PWD ರಸ್ತೆಗಳು, ಜಿಲ್ಲಾ ಪಂಚಾಯಿತಿ ರಸ್ತೆಗಳು, ಆಮೇಲೆ ಗ್ರಾಮದಲ್ಲಿ CC ರಸ್ತೆಗಳು, ಇನ್ನೂ ಭಾಳಷ್ಟು ಅನುದಾನಗಳನ್ನು ತೊಗೊಂಬಂದರೆ ಈಗ ಅನೇಕ ಇನ್ನೂ ಅನುದಾನಗಳು ಬಿಡುಗಡೆ ಆಗಿದ್ದು. ಅವು ಈಗ ಒಂದು 15-20 ದಿನದೊಳಗೆ ಟೆಂಡರ್ ಪ್ರಕ್ರಿಯೆ ಆಗಿದೆ. ಅವು ಅಷ್ಟು ಕೆಲಸ ಪ್ರಾರಂಭ ಆದರೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ನಮ್ಮ ಮುಂಡರ್ಗಿ ಹೋಬಳಿಯಲ್ಲಿ ನಡೀತಾವೆ. ಈಗ ಕ್ಯಾಲೋರಿ ನೀರು ತುಂಬ ಕಾರ್ಯಕ್ರಮ ನಡೆದಿದೆಯಾ ಸರ್, ಅಥವಾ ಇನ್ನೂ ನಡೀಬೇಕು? ಈಗ ಅದು 197 ಕೋಟಿ ಮಂಜೂರಾಗಿದೆ. ಅದು ಟೆಂಡರ್ ಪ್ರೊಸೆಸ್ನಾಗ ಅದಾದ ತಕ್ಷಣ ಟೆಂಡರ್ ಆದ ನಂತರ ಕೆಲಸ. ಹಾಂ, 197 ಕೋಟಿ ಜಾಲಾಡಿಗೆ ಇಡೀ ಜಿಲ್ಲೆ ಎಲ್ಲ ನಮ್ಮ BJP ನನಗೆ 85 ಕೋಟಿ ಬರ್ತೈತೆ. ನಮ್ಮ ಮತಕ್ಷೇತ್ರ 20 ಕೆರೆಗಳನ್ನು ತುಂಬಿಸ್ತೀವಿ. ಇದು ಮುಂಡರ್ಗಿ ತಾಲೂಕು, ಶಿರಹಟ್ಟಿ ತಾಲೂಕು, ಗದಗ ತಾಲೂಕು, 3 ತಾಲೂಕು. ಈ ಸಂದರ್ಭದಲ್ಲಿ ಕರಬಸಪ್ಪ ಹಂಚಿನಾಳ್, ಕುಮಾರಸ್ವಾಮಿ ಹಿರೇಮಠ್, ಮಲ್ಲಿಕಾರ್ಜುನ್ ಪುರ ಗ್ರಾಮದ ಸದಸ್ಯರು, ಕೋರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರಾದ ಮದರ್ ಸಾಬ್ ಸಿಂಗ್ ಮಲಿ, ಶಿರನಹಳ್ಳಿ ಗ್ರಾಮದ ಸದಸ್ಯರು, ಉಪಾಧ್ಯಕ್ಷರಾದ ಸಾವಿತ್ರಿ ಕಗ್ಗಲ್, ಮೈಲಾರಪ್ಪ ಹೂದಂಡಿ, ಸುಭಾಷ್ ಕೋಟೆ, ಅಕ್ಕಮಹಾದೇವಿ ಕೋಟೆಪ್ಪ ಮಲ್ಲಾಪುರ್, ಗಂಗಾಪುರ್ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು. ನಿಯಂತ್ರಣ ತಪ್ಪಿ ಮರಕ್ಕೆ ಕಾರ್ ಗುದ್ದಿದ್ದರಿಂದ ಕಾರಿಗೆ ಬೆಂಕಿ ಹೊತ್ತಿ ಕಾರ್ನಲ್ಲಿದ್ದ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಓರ್ವನಿಗೆ ಗಂಭೀರ ಗಾಯವಾಗಿದೆ. ಗಾಯಾಳುವನ್ನ ರೋಣ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗದಗ ಜಿಲ್ಲೆ ರೋಣ ಹೊರವಲಯದ KSRTC ಡಿಪೋ ಬಳಿ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಭೇಟಿ ನೀಡಿ ರೋಣ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ನಿಯಂತ್ರಣ ತಪ್ಪಿ ಮರಕ್ಕೆ ಗುದ್ದಿದ ಕಾರ್ಗೆ ಹೊತ್ತಿದ ಬೆಂಕಿ ಕಾರ್ನಲ್ಲಿದ್ದ 3 ಸಜೀವ ದಹನ. ಗದಗ ಜಿಲ್ಲೆ ರೋಣ ಹೊರವಲಯದ KSRTC ಡಿಪೋ ಬಳಿ ಘಟನೆ. ಮರಕ್ಕೆ ಗುದ್ದಿದ ರಭಸಕ್ಕೆ ಡೀಸೆಲ್ ಸೋರಿಕೆ, ಕಾರ್ಗೆ ಹೊತ್ತಿದ ಬೆಂಕಿ, ಕಾರ್ನಲ್ಲಿ 3 ಸಾವು, ಓರ್ವನಿಗೆ ಗಂಭೀರ ಗಾಯ. ಕಾರ್ನಿಂದ ಮೃತ ದೇಹಗಳನ್ನು ಹೊರತೆಗೆದ ಸ್ಥಳೀಯರು ಗಾಯಾಳು ಯುವಕನಿಗೆ ರೋಣ
ಆಸ್ಪತ್ರೆಗೆ ದಾಖಲು. ಗದಗ ಮೂಲದ ಯುವಕರು ಎಂಬ ಪ್ರಾಥಮಿಕ ಮಾಹಿತಿ. ಬೆಂಕಿಯ ಕೆನ್ನಾಲಿಗೆಗೆ ಸಿಕ್ಕು ಭಸ್ಮವಾದ ಕಾರು. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದಿಂದ ಬೆಂಕಿ ನಂದಿಸುವ ಕಾರ್ಯ. ರೋಣದಿಂದ ಗದಗ ನಗರದ ಕಡೆಗೆ ಹೊರಟಿದ್ದ ಕಾರು ನಿಯಂತ್ರಣ ತಪ್ಪಿ ಅವಘಡ ನಡೆದ ಬಗ್ಗೆ ಮಾಹಿತಿ. ಮೃತರ ಗುರುತು ಪತ್ತೆಗೆ ಮುಂದಾದ ರೋಣ್ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಉಡಚಪ್ಪ ತಿಗರಿ, ಸತ್ಯಂ ನ್ಯೂಸ್, ಗದಗ. ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಅದ್ದೂರಿಯಿಂದ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ ಜರುಗಿತು. ಕರಡಿ ಮಜಲು, ಜಾಂಜ್ ಪತಕ್ ವಾದ್ಯಗಳೊಂದಿಗೆ 10,000 ಅಧಿಕ ಭಕ್ತರು ಕಲ್ಯಾಣ ಸಿದ್ದನ ದರ್ಶನ ಪಡೆದು ಕೃತಾರ್ಥರಾದರು. ಉತ್ಸವದ ದೃಶ್ಯಗಳನ್ನು ನೋಡೋಣ ಬನ್ನಿ. ಬೆಡಕಿಹಾಳದಲ್ಲಿ ಹೋಳಿ ಹಬ್ಬದ ಪ್ರಯುಕ್ತ ಅದ್ದೂರಿಯಿಂದ ಸಿದ್ದೇಶ್ವರ ಪಲ್ಲಕ್ಕಿ ಮಹೋತ್ಸವ. ಕರಡಿ ಮಜಲು, ಜಾಂಜ್ ಪತಕ ವಾದ್ಯಗಳೊಂದಿಗೆ 10,000 ಅಧಿಕ ಭಕ್ತರಿಂದ ಕಲ್ಯಾಣ ಸಿದ್ದನ ದರ್ಶನ. ನಾಡಹಬ್ಬ ದಸರಾ, ದೀಪಾವಳಿ ಮತ್ತು ಹೋಳಿ ಹುಣ್ಣಿಮೆ, ಹೀಗೆ ವರ್ಷದಲ್ಲಿ 3 ಬಾರಿ ಅದ್ದೂರಿಯಾಗಿ ನಡೆಯುವ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳದ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಉತ್ಸವಕ್ಕೆ ಸುತ್ತಮುತ್ತಲಿನ ಹಳ್ಳಿಗಳ ಸಾವಿರಾರು ಭಕ್ತರು ಪಾಲ್ಗೊಂಡು ಮುಡಿ ಅರ್ಪಿಸಿ ಪೂಜೆ ಕೈದು ಸಿದ್ದೇಶ್ವರರ ದರ್ಶನ ಪಡೆದು ಕೃತಾರ್ಥರಾಗುತ್ತಾರೆ. ಅದೇ ರೀತಿ ಶುಕ್ರವಾರದಂದು ಮಧ್ಯಾಹ್ನ 3:30 ಹೋಳಿ ಹಬ್ಬದ ಪ್ರಯುಕ್ತ ನಡೆದ ಪಲ್ಲಕ್ಕಿ ಉತ್ಸವದಲ್ಲಿ ಕರಡಿ ಮಜಲು, ಜಾಂಜ್ ಪತಕ ವಾದ್ಯಗಳೊಂದಿಗೆ ಸಿದ್ದೇಶ್ವರ ಮಂದಿರದಿಂದ ಪ್ರಾರಂಭಗೊಂಡ ಪಲ್ಲಕ್ಕಿ ಉತ್ಸವ ಸಾವಿರಾರು ಭಕ್ತರ ಕಣ್ಮನ ಸೆಳೆಯಿತು. ಗ್ರಾಮದ ಪ್ರಮುಖ ಬೀದಿಗಳಿಂದ ಹೊರಟ ಪಲ್ಲಕ್ಕಿಯಲ್ಲಿನ ಸಿದ್ದೇಶ್ವರರ ಪ್ರತಿಮೆಗೆ ಪ್ರತಿಯೊಂದು ಮನೆ ಮನೆಗೆ ಭಕ್ತರಿಂದ ಪೂಜೆ ಕೈದು ನಮಸ್ಕರಿಸಲಾಗುತ್ತಿತ್ತು. ಗ್ರಾಮದ ಹಳೆ ಬಸ್ ನಿಲ್ದಾಣದ ಹತ್ತಿರ ಪಲ್ಲಕ್ಕಿಯು ಆಗಮಿಸಿದಾಗ ಪಲ್ಲಕ್ಕಿ ಎದುರು ಗಜರಾಜನ ವಂದನೆಯ ದೃಶ್ಯಗಳು ಭಕ್ತರನ್ನ ಆಕರ್ಷಿಸುತ್ತಿದ್ದವು. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಹೋಳಿ ಹಬ್ಬದ ಪ್ರಯುಕ್ತ ಬರೋಬ್ಬರಿ 6 ಪ್ರಮುಖ ಕಟ್ಟೆಗಳಿಗೆ ಭೇಟಿ ನೀಡುವ ಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವದ ವೈಭವವನ್ನು ಸತ್ಯಂ ವಾಹಿನಿಯಲ್ಲಿ ದೃಶ್ಯಗಳನ್ನ ನೋಡೋಣ. ಶುಕ್ರವಾರ ಮಧ್ಯಾಹ್ನ 3:30 ಮಂದಿರದಿಂದ ಹೊರಟ ಸಿದ್ದೇಶ್ವರ ದೇವರ ಪಲ್ಲಕ್ಕಿಯು ಗ್ರಾಮದ ಪ್ರಮುಖ ಬೀದಿಗಳಿಂದ ದೂಧ್ ಗಂಗಾ ನದಿ ದಡದಲ್ಲಿರುವ ಕಟ್ಟೆಗೆ ಮೊದಲು ಭೇಟಿ ನೀಡಿದಾಗ ಅಲ್ಲಿ ಭಕ್ತರಿಂದ ಪೂಜೆ ಅರ್ಚನೆ ಮತ್ತು ನೈವೇದ್ಯ ಕಾರ್ಯಕ್ರಮ ಜರುಗಿದವು. ತದನಂತರ ಶಾಂತಿನಗರ ವೃತ್ತದಲ್ಲಿನ ಕಟ್ಟೆಗೆ ಭೇಟಿ ನೀಡಿದಾಗ ಶಮನೇವಾಡಿ ನೇಜ್ ಗ್ರಾಮದ ಭಕ್ತರಿಂದ ಪೂಜೆ ಸಲ್ಲಿಸಿ ಪ್ರಸಾದ ನೀಡಿ ದರ್ಶನ ಪಡೆದರು. ಅಲ್ಲಿಂದ ಪಲ್ಲಕ್ಕಿಯು ದಲಿತರ ಸಮಾಜದ ಕಟ್ಟೆಗೆ ಭೇಟಿ ನೀಡಿ ತದನಂತರ ಇನಾಮದಾರ್ ವಾಡಿಯಲ್ಲಿನ ಕಟ್ಟೆಗೆ, ನಂತರ ರಾತ್ರಿ 2 ಸುಮಾರಿಗೆ ಕೆರೆ ಕಟ್ಟೆಗೆ ಭೇಟಿ ನೀಡಿ ಅಲ್ಲಿಂದ ನೇರವಾಗಿ ಗುಜರಿ ಕಟ್ಟೆಗೆ ಬರುವ ಪಲ್ಲಕ್ಕಿಯ ಎದುರು ಸಿದ್ದೇಶ್ವರ ಬ್ಯಾಂಡ್ ಕಂಪನಿಯಿಂದ ಮೆಲುಕು ಹಾಕುವ ಹಳೆಯ ಹೊಸ ಚಲನಚಿತ್ರ ಗೀತೆಗಳು ಭಕ್ತರ ಮನ ತಣಿಸಿದವು. ಶುಕ್ರವಾರ ಮಧ್ಯಾಹ್ನ ಮಂದಿರದಿಂದ ಹೊರಬಂದ ಪಲ್ಲಕ್ಕಿಯು ಮರುದಿನ ಅಂದ್ರೆ ಶನಿವಾರ ಬೆಳಿಗ್ಗೆ 6 ಮಂದಿರ ಪ್ರವೇಶಿಸುವ ಮುನ್ನ ಸಿದ್ದೇಶ್ವರ್ ಬ್ಯಾಂಡ್ ಕಂಪನಿಯಿಂದ ಲಿಂಗಾಷ್ಟಕಂ ಮತ್ತು 3 ಭಟ್ ಆ ವಿಭೂತಿ ಒಳಗ ಸಂಗಯ್ಯ ಇರುತ್ತಾನ, ಹನಿಮ್ಯಾಗ ಹಚ್ಚಿದ ವಿಭೂತಿ ಒಳಗ ಪರಶಿವ ಕಾಂತಾನ ಎಂದು ಕೊನೆ ಹಾಡಿನೊಂದಿಗೆ ಮಂದಿರ ಪ್ರವೇಶಿಸುವ ಸಂದರ್ಭದಲ್ಲಿ ಪಲ್ಲಕ್ಕಿಯ ಎದುರು ಸಾವಿರಾರು ಭಕ್ತರು ಪಾಲ್ಗೊಂಡು ಇಂಪಾದ ಹಾಡು ಕೇಳಿ ಚೌಗುಲೆ ಮುತ್ತೈದೆಯರಿಂದ ಆರತಿ ಬೆಳಗಿ ಭಕ್ತಿಯ ಪರಾಕಾಷ್ಠೆ ಮೆರೆದು ಮಂದಿರಕ್ಕೆ ಪಲ್ಲಕ್ಕಿಯನ್ನ ಬರಮಾಡಿಕೊಳ್ಳಲಾಯಿತು. ಮೊದಲ ದಿನ ಮಧ್ಯಾಹ್ನ 3 ಮರುದಿನ ಬೆಳಗಿನ ಜಾವದವರೆಗೆ ನಡೆಯುವ ಸಿದ್ದೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಕಾಣಲು ಸುತ್ತಮುತ್ತಲಿನ 10 ಹಳ್ಳಿಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ಭಕ್ತಿಯ ಪರಾಕಾಷ್ಠೆ ಅಂದರೆ ಅದು ಶ್ರೀಶೈಲ ಪಾದಯಾತ್ರೆ. ರಾಜ್ಯಾದ್ಯಂತ ಮಲ್ಲಿಕಾರ್ಜುನನ ಭಕ್ತರು ಶ್ರೀಶೈಲ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕೆಂದು ದೇವರಲ್ಲಿ ಕೇಳಿಕೊಳ್ಳಲು ಭಕ್ತರು ಈ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ನಾಡಿನ ಒಳಿತಿಗಾಗಿ ಯಡ್ರಾಮಿಯ ಭಕ್ತರು ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ.
ಭಕ್ತಿಯ ಪರಾಕಾಷ್ಠೆ ಅಂದರೆ ಅದು ಶ್ರೀಶೈಲ ಪಾದಯಾತ್ರೆ. ಹೌದು ವೀಕ್ಷಕರೇ, ರಾಜ್ಯಾದ್ಯಂತ ಶ್ರೀಶೈಲ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಭಕ್ತರು. ತಮ್ಮ ಬೇಡಿಕೆಯನ್ನ ಈಡೇರಿಸಬೇಕೆಂದು ಮತ್ತು ತಮ್ಮ ಆಸೆಯನ್ನ ನೆರವೇರಿಸಬೇಕೆಂದು ದೇವರಲ್ಲಿ ಕೇಳಿಕೊಳ್ಳಲು ಭಕ್ತರು ಈ ಪಾದಯಾತ್ರೆಯನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಮ್ಮಿಕೊಂಡಿದ್ದಾರೆ. ಮಳೆ ಬಿಸಿಲು ಎನ್ನದೇ ಸುಮಾರು 500 ಕಿಲೋಮೀಟರ್ ದೂರದ ಗ್ರಾಮದಿಂದ ಪಾದಯಾತ್ರೆಯನ್ನ ಪ್ರಾರಂಭಿಸಿಕೊಂಡಿದ್ದಾರೆ. ನಾಡಿನ ಒಳಿತಿಗಾಗಿ ಭಕ್ತರು ಈ ಸೇವೆಯನ್ನ ಮಾಡುತ್ತಿದ್ದಾರೆ. ನೋಡಿ ವೀಕ್ಷಕರೇ, ಬಿಸಿಲು ಮಳೆ ಅನ್ನದೇ ವಯಸ್ಸಿನ ಮಿತಿ ಇಲ್ಲದೆ ಭಕ್ತಾದಿಗಳು ದೂರಿನ ಗ್ರಾಮದಿಂದ ಬರುತ್ತಿದ್ದಾರೆ. ಇದೇ ಇಲ್ಲೇ ಪಾದಯಾತ್ರೆ ಹಮ್ಮಿಕೊಂಡಿರುವ ಒಬ್ಬರು ಭಕ್ತರಿದ್ದಾರೆ, ಅವರಿಂದ ತಿಳ್ಕೊಳ್ಳೋಣ. ಭಕ್ತರಿದ್ದಾರೆ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಿಮ್ಮ ಹೆಸರು? ಒಟ್ಟಾರೆ ಹೇಳೋದಾದರೆ ಭಕ್ತರ ಒಟ್ಟಾರೆ ಹೇಳೋದು ಏನಂದ್ರೆ, ಭಕ್ತಿಯ ಪರಕಾಷ್ಠೆ ಅಂತ ಬಂದರೆ ಬಿಸಿಲು ಪಾದಯಾತ್ರೆ. ಇಂಥ ಬಿಸಿಲಿನಲ್ಲಿ ಪಾದಯಾತ್ರೆ ಹಮ್ಮಿಕೊಂಡಿರ್ತಾರೆ. ಕ್ಯಾಮರಾಮ್ಯಾನ್ ಶ್ಯಾಮ್ ಜೊತೆ ಪ್ರಶಾಂತ್ ಶಾ. ಜಿಲ್ಲಾಡಳಿತ, ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮಸ್ಥರ ಸಮಸ್ಯೆಗಳ ಕುರಿತು ಮನೆ ಬಾಗಿಲಿಗೆ ತೆರಳಿ ಸ್ಥಳೀಯ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸುವುದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಯ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ಕಾಗವಾಡ ತಾಲೂಕಿನ ಮೊಳವಾಡ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಹೇಳಿದರು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ. ಕಾಗವಾಡ ತಾಲೂಕಿನ ಮೊಳವಾಡದಲ್ಲಿ ಜಿಲ್ಲಾಧಿಕಾರಿಗಳಿಗೆ ದೂರುಗಳ ಸುರಿಮಳೆ. ಜಿಲ್ಲಾಡಳಿತ, ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರ ಸಮಸ್ಯೆಗಳ ಕುರಿತು ಮನೆ ಬಾಗಿಲಿಗೆ ತೆರಳಿ ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಒದಗಿಸುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಹೇಳಿದರು. ಶನಿವಾರದಂದು ಕಾಗವಾಡ ತಾಲೂಕಿನ ಮೋಳವಾಡ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಎಂಬ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸರ್ಕಾರದ ಸೇವೆಗಳು ಜನರ ಮನೆ ಬಾಗಿಲಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯಗಳನ್ನು ಒಂದೇ ಸೂರಿನಡಿ ದೊರಕಿಸಿಕೊಡುವ ಉತ್ತಮ ವೇದಿಕೆಯಾಗಿದೆ. ವಿವಿಧ ಇಲಾಖೆಗಳಿಂದ ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಅರ್ಹ ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಿ ಪರಿಹಾರ ಪಡೆಯಲು ಇದೊಂದು ಅವಕಾಶವಾಗಿದೆ ಎಂದು ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಹೇಳಿದರು. ಕಾಗವಾಡ ತಾಲೂಕಿನ ಕೃಷ್ಣಾ ನದಿ ತೀರದ ಮೋಳವಾಡ ಗ್ರಾಮದಲ್ಲಿ ಮಹಿಳೆಯರು ಪೂರ್ಣ ಕುಂಭಗಳನ್ನು ಹೊತ್ತು ಆತ್ಮೀಯವಾಗಿ ಜಿಲ್ಲಾಧಿಕಾರಿಗಳನ್ನು ಬರಮಾಡಿಕೊಂಡರು. ಶ್ರೀ ಲಕ್ಷ್ಮೀ ದೇವಿಗೆ ಪೂಜೆ ಸಲ್ಲಿಸಿ ಸಕಲ ವಾದ್ಯ ವೃಂದಗಳೊಂದಿಗೆ ಅಲಂಕೃತಗೊಂಡ ಎತ್ತಿನ ಬಂಡಿಯಲ್ಲಿ ಗ್ರಾಮದ ತುಂಬೆಲ್ಲ ಸಂಚರಿಸಿದ್ರು. ಇದಕ್ಕೆ ಅಪರ ಜಿಲ್ಲಾಧಿಕಾರಿ ಅಶೋಕ್ ಪೂಜಾರಿ ಸಾಥ್ ನೀಡಿದ್ರು. ಈ ವೇಳೆ ಕುಸನಾಳ್ ಮತ್ತು ಮೋಳವಾಡ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಈ ಎರಡು ಗ್ರಾಮಗಳು ಕೃಷ್ಣಾ ನದಿ ತೀರದಲ್ಲಿದ್ದು ಪ್ರತಿ ವರ್ಷ ಮಳೆಗಾಲದಲ್ಲಿ ಮುಳುಗಡೆಯಾಗುತ್ತಿವೆ. ಇದರಿಂದ ನಮಗೆ ಜೀವನ ಮಾಡುವುದು ಕಷ್ಟವಾಗುತ್ತಿದೆ. ನಮಗೆ ಈ ಎರಡು ಗ್ರಾಮಗಳನ್ನು ಸ್ಥಳಾಂತರಿಸಿ ನಮಗೆ ಪುನರ್ವಸತಿ ಕಲ್ಪಿಸಬೇಕು. ಬಹಳ ವರ್ಷಗಳ ಹಿಂದೆ ಅಳವಡಿಸಿರುವ ವಿದ್ಯುತ್ ತಂತಿಗಳು ಜೋತು ಬಿದ್ದಿದ್ದು ಜೀವಕ್ಕೆ ಅಪಾಯ ಸಂಭವಿಸುವ ಭೀತಿ ಇದೆ. ಜೊತೆಗೆ ವಿದ್ಯುತ್ ತಂತಿ ಜೋತು ಬಿದ್ದಿರುವುದರಿಂದ ಒಂದಕ್ಕೊಂದು ತಗುಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕಬ್ಬಿನ ಬೆಳೆಗಳು ಸುಡುತ್ತಿವೆ. ಅವುಗಳನ್ನು ಬದಲಾಯಿಸಬೇಕು. ಪ್ರವಾಹ ಬಂದಾಗ ಸುರಕ್ಷಿತ ಸ್ಥಳಕ್ಕೆ ತೆರಳಲು ಮುಖ್ಯ ರಸ್ತೆಯಿಂದ ಲಕ್ಷ್ಮೀಗುಡಿಯವರೆಗೆ ರಸ್ತೆಯನ್ನ ಎತ್ತರಿಸಿ ಡಾಂಬರೀಕರಣಗೊಳಿಸಬೇಕು. ಪಶು ಚಿಕಿತ್ಸಾಲಯ ಮಂಜೂರು ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಗ್ರಾಮ ಪಂಚಾಯತ್ ಸದಸ್ಯರಾದ ಅಶೋಕ್ ನಾಂದನಿ, ಜಯಪಾಲ್ ಗಂಡೋಳಿ ಮನವಿ ನೀಡಿ ಆಗ್ರಹಿಸಿದ್ರು. ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಮಾತನಾಡಿದ ಡಿಸಿ ಮಹಾಂತೇಶ್ ಹಿರೇಮಠ, ತಮ್ಮ ಬೇಡಿಕೆಗಳು ಅತ್ಯಂತ ಸೂಕ್ತ ಮತ್ತು ಯೋಗ್ಯವಾಗಿದ್ದು ತಕ್ಷಣವೇ 26 ಎಕರೆ ಭೂ ಪ್ರದೇಶದಲ್ಲಿ ನಿವೇಶನಗಳನ್ನ ನಿರ್ಮಿಸಿ ಎಲ್ಲರಿಗೂ ಹಕ್ಕು ಪತ್ರಗಳನ್ನ ನೀಡುತ್ತೇನೆ. ಯಾರೂ ಕೂಡ ಭಯಪಡಬಾರದು ಎಂದರು. ವಿದ್ಯುತ್ ತಂತಿ ಮತ್ತು ಕಂಬಗಳ ಬದಲಾವಣೆ ಮಾಡಿಸಲಾಗುವುದು. ಮುಖ್ಯ ರಸ್ತೆಯಿಂದ ಲಕ್ಷ್ಮೀ ದೇವಸ್ಥಾನದವರೆಗೆ ರಸ್ತೆಯನ್ನ ಎತ್ತರಿಸುವ ಕುರಿತು ಕ್ರಮ ಕೈಗೊಳ್ಳುತ್ತೇನೆ.
ಹೇಳಿದ್ದೇನೆ. ನಾನು ಯಾವುದೇ ಸುಳ್ಳು ಭರವಸೆ ನೀಡುವುದಿಲ್ಲ. ಕೊಟ್ಟ ಭರವಸೆಯನ್ನು ಖಂಡಿತವಾಗಿಯೂ ನೆರವೇರಿಸುವುದಾಗಿ ಜಿಲ್ಲಾಧಿಕಾರಿ ಮಹಾಂತೇಶ್ ಹಿರೇಮಠ್ ಹೇಳಿದ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ದೀಪಾ ಕನ್ನಿಕುಡಿ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಅಪರ್ ಜಿಲ್ಲಾಧಿಕಾರಿ ಅಶೋಕ್ ದುಡಗುಂಟಿ, ಉಪ ವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ, ಜಂಟಿ ನಿರ್ದೇಶಕ ಶಿವನ್ ಗೌಡ ಪಾಟೀಲ್, ಸಿಬಿ ಕೊಡ್ಲಿ, ತಹಶೀಲ್ದಾರ್ ರಾಜೇಶ್ ಬುರ್ಲಿ, ಡಾಕ್ಟರ್ ಎಸ್ಎಸ್ ಗಡಾದ್, ಡಾಕ್ಟರ್ ಬಸಗೌಡ ಕಾಗೆ, ಸಿಪಿಐ ಶಂಕರ್ಗೌಡ ಬಸಗೌಡರ್, ತಾಲೂಕು ಅಧಿಕಾರಿಗಳಾದ ವಿಎಸ್ ಹಿರೇಮಠ್, ಜೆಎ ಹಿರೇಮಠ್, ವೀರಣ್ಣ ವಾಲಿ, ಧನರಾಜ್ ಬಿ, ಪ್ರವೀಣ್ ಹುಣಸಿಕಟ್ಟಿ, ಪ್ರವೀಣ್ ಪಾಟೀಲ್, ಪುನೀತ್ ಪಾಸೋಡಿ, ಡಾಕ್ಟರ್ ಎಸ್ಎಸ್ ಕುಂಡೇಕರ್, ಎಂಆರ್ ಮುಂಜೆ, ಸಂಜಯ್ ಕುಮಾರ್ ಸದಲ್ಗೆ, ಬಿಎಂ ರಭಕವಿ, ಅಣ್ಣ ಸಾಹೇಬ್ ಗೋರೆ, ಪಿಡಿಒ ವೆಂಕಟೇಶ್ ಕುಲಕರ್ಣಿ, ಗ್ರಾಮ ಲೆಕ್ಕಾಧಿಕಾರಿ ಪ್ರಕಾಶ್ ಕಾಂಬಳೆ ಸೇರಿದಂತೆ ಅನೇಕ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು. ಎರಡು ಈ ಕೃಷ್ಣಾಳ ಗ್ರಾಮದ ಈಗಾಗಲೇ ಲೇಔಟ್ ಎಲ್ಲ ಅಪ್ರೂವಲ್ ಆಗಿದೆ, ಮತ್ತು ಅದಕ್ಕೆ ಮಾರ್ಕಿಂಗ್ ಕೂಡ ಅದೇ ಆಗಿದೆ, ಸೈಟ್ಗಳು ಮಾರ್ಕಿಂಗ್ ಕೂಡ ಆಗಿದೆ. ಮುಳವಾಡ ಗ್ರಾಮಕ್ಕೂ ಕೂಡ ಪಾಪ ಏನು ತೊಂದರೆ ಅಂದರೆ, ನಾನು ಹರಿಜನ ಕೇರಿಯಲ್ಲಿ ಅಲ್ಲಿ ನೋಡಿದೆ, ಆ ಮನೆಗಳ ಅವಾಂತರ ನೋಡಿ ನನಗೆ ಬೇಜಾರಾಯಿತು. ನೋಡಿದರೆ ಏನು ಚಪ್ಪರಿ ಇಲ್ಲ, ಅವಕ್ಕೆ ಅನುದಾನ ಸಿಗ್ತಾ ಇಲ್ಲ, ಮನೆಗಳಿಗೆ ಮುಳುಗಡೆ ಪ್ರದೇಶ ಅಂತ ಹೇಳಿಕೊಂಡು ಯಾವುದೇ ರೀತಿ ಪರಿಹಾರ ಸಿಗ್ತಾ ಇಲ್ಲ. ಈ ರೀತಿಯ ಅವ್ರಿಗೆ ಬೇಗನೆ ನಾವು ಹಕ್ಕುಪತ್ರವನ್ನು ಕೊಡಬೇಕು, ಮತ್ತು ಬೇಗನೆ ಅವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡಬೇಕು. ಆ ರೀತಿಯಾದಂಥ ವಿಚಾರ ನನಗೆ ಭಾಳ ಇವತ್ತು ಮನಗಂಡಿದೆ. ಆ ನಿಟ್ಟಿನಲ್ಲಿ ನಾನು ಖಂಡಿತವಾಗಿ ಈಗ ನಮ್ಮ ಸಿಟಿ ಸರ್ವೆ ಆಫೀಸ್ನಲ್ಲಿ ಆ ಕೆಲಸ ಪೆಂಡಿಂಗ್ ಇದೆ, ಅದನ್ನು ಅಪ್ರೂವ್ ಮಾಡಿಸಿ ನೆಕ್ಸ್ಟ್ ಟೆಂಡರ್ ಮಾಡಿಸಿ, ನಿಮಗೂ ಕೂಡ ಈಗ 66 ಎಕರೆ ಏನು ಖರೀದಿ ಮಾಡಿದ್ದಾರೆ ಅದರಲ್ಲಿ ಲೇಔಟನ್ನು ಮಾಡೋದನ್ನು ತ್ವರಿತವಾಗಿ ಮಾಡ್ತೀವಿ. ಇನ್ನೂ 26 ಎಕರೆ ಏನು ಖರೀದಿ ಮಾಡೋದಿದೆ ಅದನ್ನು ಕೂಡ ತ್ವರಿತವಾಗಿ ಮಾಡಿ ತಮಗೆಲ್ಲ ಬೇಗನೆ ಆದಷ್ಟು ಬೇಗನೆ ನಿಮಗೆ ಹಕ್ಕುಪತ್ರ ಕೊಡುವ ಕೆಲಸವನ್ನು ನಾವು ಯಾವ ರೀತಿ ಅಥಣಿ ತಾಲೂಕಿನ 6 ಹಳ್ಳಿಗಳಿಗೆ ಮಾಡಿದ್ದಾರೆ ಆ ರೀತಿಯಾಗಿ ಇಲ್ಲಿಯೂ ಕೂಡ ನಾವು ಖಂಡಿತವಾಗಿ ಮಾಡ್ತೀವಿ ಅನ್ನೋ ವಿಚಾರವನ್ನು ಸಿದ್ದಯ್ಯ ಕಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ಹುಕ್ಕೇರಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಹತ್ತಿರ ದಿ ಹುಕ್ಕೇರಿ ಜನತಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬ್ಯಾಂಕಿನ ನೂತನ ಸಹಕಾರಿಯ ಉದ್ಘಾಟನಾ ಸಮಾರಂಭ ನೆರವೇರಿತು. ಹುಕ್ಕೇರಿ ಪಟ್ಟಣದಲ್ಲಿ ಸೋಮವಾರದಂದು ನೂತನವಾಗಿ ದಿ ಹುಕ್ಕೇರಿ ಜನತಾ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ ಬ್ಯಾಂಕ್ ಉದ್ಘಾಟನಾ ಸಮಾರಂಭ ಜರುಗಿತು. ಬ್ಯಾಂಕಿನ ಉದ್ಘಾಟನೆಯನ್ನ ಮಹಾವೀರ್ ಉದ್ಯೋಗ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರ್ ನಿಲಜ್ಕಿ, ಪುರಸಭೆ ಅಧ್ಯಕ್ಷ ಅನ್ನಗೌಡ ಪಾಟೀಲ್, ಜಯಗೌಡ ಪಾಟೀಲ್, ರಾಜು ಮುನ್ನೊಳ್ಳಿ, ಅಶೋಕ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್, ನಜೀರ್ ಬಾಗ್ವಾನ್ ಸೇರಿದಂತೆ ಉಪಸ್ಥಿತ ಗಣ್ಯರು ರಿಬ್ಬನ್ ಕತ್ತರಿಸಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಹಾವೀರ್ ನಿಲಜ್ಕಿ ಅವರು ಮಾತನಾಡಿ, ಒಳ್ಳೆಯ ಉದ್ದೇಶದಿಂದ ಉದ್ಘಾಟನೆಯಾಗುತ್ತಿರುವ ಈ ಸಹಕಾರಿಯು ಬೀದಿ ವ್ಯಾಪಾರಸ್ಥರಿಗೆ, ಬಡವರಿಗೆ ಸಹಾಯಕವಾಗಲಿದೆ. ಇದರ ಸದುಪಯೋಗವನ್ನು ಗ್ರಾಹಕರು ಪಡೆದುಕೊಂಡು ಹುಕ್ಕೇರಿಯಲ್ಲಿ ಈ ಸಹಕಾರಿ ಬೃಹದಾಕಾರವಾಗಿ ಬೆಳೆಯಲಿ ಎಂದರು. ಹಿರಿಯರಾದ ಜಯಗೌಡ ಪಾಟೀಲ್ರವರೇ, ಅಶೋಕ್ ಪಾಟೀಲ್ರವರೇ, ರಾಜು ಅಣ್ಣ ಮುನ್ನೋಳಿ ಅವರೇ, ಚಂದ್ರಣ್ಣ ಪಾಟೀಲ್ರವರೇ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಇಂದು ಹುಕ್ಕೇರಿಯಲ್ಲಿ ನೂತನವಾಗಿ ಒಂದು ಸೌಹಾರ್ದ ಸಹಕಾರಿ ಉದ್ಘಾಟನೆ ಆಗ್ತಾಯಿದೆ. ವಿಶೇಷವಾಗಿ ಹುಕ್ಕೇರಿ ನಗರದಲ್ಲಿ ಸಾಕಷ್ಟು ಈಗಾಗಲೇ ಸೌಹಾರ್ದ ಸಹಕಾರಿಗಳು ಒಳ್ಳೆಯ ರೀತಿಯಿಂದ ಕೆಲಸ ಮಾಡುತ್ತಿದ್ದರೂ ಸಹ ಹುಕ್ಕೇರಿ ನಗರವು ಅತ್ಯಂತ ಶೀಘ್ರ ತೀವ್ರವಾಗಿ ಬೆಳೆಯುತ್ತಿರುವ ಪಟ್ಟಣವಾದ್ದರಿಂದ ಈ ಒಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರಿರ್ಬೋದು, ಮಧ್ಯಮ ವ್ಯಾಪಾರಸ್ಥರಿಗಿರ್ಬೋದು, ಬೀದಿ ಮೇಲೆ ವ್ಯಾಪಾರ ಮಾಡುವಂಥ ವ್ಯಾಪಾರಸ್ಥರಿಗೆ ಈ ಒಂದು ಸೌಹಾರ್ದ ಸಹಕಾರಿಯ ಅವಶ್ಯಕತೆ ಬಹಳ ಇದೆ. ಬರುವ ದಿನಮಾನಗಳಲ್ಲಿ ವಿಶೇಷವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಅದರ ನಿರ್ದೇಶಕರು ಆದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ದೇಶದಲ್ಲೇ ಒಂದು ಉತ್ತಮವಾಗಿ ವ್ಯವಸ್ಥಿತವಾಗಿ ಕಾರ್ಯ ಮಾಡುವ ಮುಖಾಂತರ ನಮ್ಮ ಹುಕ್ಕೇರಿ ನಗರಕ್ಕೆ ಕೀರ್ತಿ ತಂದಿದೆ.
ನಂತರ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ, ಸಹಕಾರಿಗಳು ಬೀದಿ ವ್ಯಾಪಾರಸ್ಥರಿಗೆ ಮತ್ತು ಸಣ್ಣ ಅಂಗಡಿಯವರಿಗೆ ವ್ಯವಹಾರ ಮಾಡಲು ಸಹಕಾರಿಯಾಗಿವೆ. ಆದ್ದರಿಂದ ಈ ಬ್ಯಾಂಕ್ ಕೂಡ ಜನರೊಂದಿಗೆ ಒಳ್ಳೆಯ ರೀತಿಯಾಗಿ ವ್ಯವಹರಿಸಿ ಹಲವಾರು ಬ್ರಾಂಚ್ಗಳು ತೆರೆಯುವಂತಾಗಲಿ ಎಂದು ಆಶಿಸಿದರು. ಭಗವಾನ್ ಸರ್ ಎಲ್ಲ ಏನ್ ಹೇಳ್ಬೇಕು ಮನಸ್ಸಿಲ್ಲ ಎಲ್ಲ ಹೇಳಿ ಮುಗಿಸಿದ್ರು. ಆದ್ರೂ ಎರಡು ಮಾತು ಹೇಳ್ಬೇಕಂದ್ರೆ ಈಗಿನ ದಿವಸಮಾನದಾಗ ಸಾಲ ಬಹಳ ವಿಚಾರ ಮಾಡಿ. ಅದೇ ರೀತಿ ನಜೀರ್ ಭಗವಾನ್ ಮಾತನಾಡಿ ಬ್ಯಾಂಕಿನ ವ್ಯವಹಾರದ ಬಗ್ಗೆ ಸಲಹೆ ನೀಡಿದ್ರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷರು, ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಸೇರಿದಂತೆ ಇನ್ನಿತರ ಗಣ್ಯಮಾನ್ಯರು ಉಪಸ್ಥಿತರಿದ್ರು. ಇದು ಖಾಲಿ ಹುಕ್ಕೇರಿ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಹೊರಹೊಮ್ಮಲಿ ಅನ್ನುವಂತಹ ನಮ್ದು ಒಂದು ಆಸೆ ಇದೆ. ಇಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸಾಲ ಕೊಡಾಕ ಒಂದು ಮನೋಭಾವ ನಿಮ್ದು ಉದಾರವಾಗಿರಬೇಕು. ಜೈಗಡೋಣ ಬೇಗ ತೋಡಬಾ ಅಂತೇಳಿ ಅದನ್ನು ವಸೂಲು ಮಾಡುವಂಥ ಕಾಲಕ್ಕ ಮಾವಿನ ಹಣ್ಣು ಆದಾಗೊಳಂಗೆ ಭಾಳ ಸ್ಟ್ರಿಕ್ಟ್ ಇದ್ರೆ ಮಾತ್ರ ನಿಮ್ಮ ಸಮತಾವನ್ನು ಇಲ್ಲ ಇದ್ರಿಂದ ಆತ್ಮವಿಶ್ವಾಸಲೇ ಹೇಳ್ತೀನಿ ಇಷ್ಟ. ಅದಕ್ಕಾಗಿ ಈ ಸಂಘ ಸಂಸ್ಥೆ ನಿಮ್ಮ ಊರು ಒಂದು ಸಂಘ ಸಂಸ್ಥೆ ಇದೆ ಏನೋ ಅಂತ ಈ ಅಧ್ಯಕ್ಷರು ಅವರೊಂದು ಆಡಳಿತ ಮಂಡಳಿಯವರು ಒಂದು ಒಂದೇ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ. ಇದೊಂದು ಸಣ್ಣ ತಲು ಇದೆ, ಇದಕ್ಕೆ ನೀರು ಗೊಬ್ಬರವನ್ನು ಹಾಕಿ ಇದೊಂದು ದೊಡ್ಡವಾದಂಥ ಹೆಮ್ಮರವಾಗಿ ಬೆಳೆಯಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಆಶಿಸುತ್ತಾ ನನ್ನ ಒಂದೆರಡು ಮಾತುಗಳಿಗೆ ಇದ್ದಾರೆ. ಮಹಲಿಂಗ್ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.